ಉಪಸ್ಥಿತರುವಂತ ಆತ್ಮೀಯ ಬಂಧುಗಳಿಗೆ ನಮಸ್ಕರಿಸಿ ಉಪಸ್ಥಿತರುವಂತ ಊರಿನ ಹಿರಿಯರು ಮುಖಂಡರು ಪಕ್ಷದ ಕಾರ್ಯಕರ್ತರು ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳ್ತಾ ಬರುವಂತ ಮೇ 10ಕ್ಕೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಿಂದ ಎಂಪೋಡಿ ಮತಕ್ಷೇತ್ರದ ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ತಂದೆ ಸತೀಶ್ ಅರಕೆಯವರು ಈಗಾಗಲೇ 4ನೇ ಬಾರಿಗೆ ಸ್ಪರ್ಧೆ ಮಾಡ್ತಾರೆ ಮೂರು ಬಾರಿ ನಾವೆಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಾವೆಲ್ಲರಿಗೂ ಅವ್ರಿಗೆ ಮತ ನೀಡುವ ಮುಖಾಂತರ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಅದರಂತೆ ಅವರು ಕೂಡ ಸಾಕಷ್ಟು ಎಂಪೋಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಎಂ ಕಮಿಟಿ ಅವರಲ್ಲಿ ಕೂಡ ಯಾವ್ಯಾವ ಕೆಲಸ ಕಾರ್ಯಗಳನ್ನ ಆಗಿದ್ದವಂತೆ ಇದಕ್ಕೆ ತಾನೆ ತಮ್ಮೆಲ್ಲರಿಗೂ ಅದ ವಿವರಣೆ ತಮ್ಮೆಲ್ಲರಿಗೂ ಕೊಟ್ಟರು ಅದಕ್ಕೆ ಇವತ್ತು ರೋಡ್ಗಳಾಗಿರ್ಬೋದು ಸಿಸಿ ರೋಡ್ಗಳಾಗಿರ್ಬೋದು ಅನೇಕ ಸಮುದಾಯ ಭವನಗಳಾಗಿರ್ಬೋದು ಐಮಾಸ್ಗಳಾಗಿರ್ಬೋದು ಗುಡಿಗಳಿಗೆ ಅನುದಾನ ಆಗಿರ್ಬೋದು ಇಂಥ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದಂಥ ಉದಾಹರಣೆಗಳಿದ್ದಾವೆ ಅದಕ್ಕೆ ತಂದೆಯವರು ಮತ್ತಿಂದ್ರ ಒಂದು ಏನು ಮಂತ್ರ ಅಂದರೆ ಅಭಿವೃದ್ಧಿನೇ ನಮ್ಮ ಮಂತ್ರ ಸಮಾಜ ಸೇವೆನೇ ಮುಖಾಂತರನೇ ಅವರು ಜನರ ಮಧ್ಯೆ ಗುರುತಿಸಿಕೊಂಡಿದ್ದಾರೆ ಇವತ್ತು ಕೊರೋನಾ ಬರಲಿ ಫ್ಲಡ್ ಬರಲಿ ಕಷ್ಟಕಾಲದಿದ್ದಾಗ ಜನರ ಕೈ ಹಿಡುವಂಥ ಕೆಲಸವನ್ನು ಮಾಡಿದ್ದಾರೆ ಬರೀ ಚುನಾವಣೆ 8 ತಿಂಗಳಾಗಿದ್ದಾಗ 1 ತಿಂಗಳಾಗಿ ಮಾತ್ರ ಬರೋದು ಮತ್ತು ಅದಾದ ನಂತರ ಮತ್ತೆ 5 ವರ್ಷ ಬಿಟ್ಟನೇ ಬರೋದು ಇಂಥ ನಾಯಕ ಸತೀಶ್ ಅರಕೆಯವರಲ್ಲ ನಿರಂತರವಾಗಿ 5 ದಿವಸ ಪ್ರತಿದಿನ ನಿಂತು ಜನರ ಕಣ್ಣೀರನ್ನು ಒರೆಸಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ನಾಯಕರು ತಂದೆ ಸತೀಶ್ ಅರಕೆಯವರು ಅದಕ್ಕೆ ಎಂಥವ್ರನ್ನ ನಾವು ಬೆಂಬಲವನ್ನು ಸೂಚಿಸಬೇಕು ದಿನಾಕರನ್ನ ಲಾಸ್ಟ್ ಮಿನಿಟಿಗೆ ಬಂದು ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಭರವಸೆಯನ್ನು ಕೊಟ್ಟು ತೊಳೆ ಅಮೌಂಟನ್ನು ಕೊಟ್ಟು ಬೆಂಬಲವನ್ನು ಕೇಳಲಿಕ್ಕೆ ಬರ್ತಾರೆ ಆದರೆ ಬರೀ ಎಲೆಕ್ಷನ್ ಇರೋರಿಗೆ ಮಾತ್ರ ಅವರು ಈ ಆಟ ಆಮೇಲೆ ಎಲೆಕ್ಷನ್ ಆಮೇಲೆ ಯಾರು ತಮಗೆ ಅವರಿಗೆ ಕಾಣೋದಿಲ್ಲ ಅದಕ್ಕೆ ತಂದೆಯವರು ನಿರಂತರವಾಗಿ ನಿಂತು ತಮ್ಮ ಕೆಲಸ ಕಾರ್ಯನ ಮಾಡಿದ್ದಾರೆ ಇವತ್ತು ಯುವಕರಿಗೆ ಕ್ರೀಡೆ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಸ್ಪೋರ್ಟ್ಸ್ ಕಬಡ್ಡಿ ಆಗಿರ್ಬೋದು ಎಲ್ಲ ರೀತಿಯ ಕ್ರೀಡೆಗಳನ್ನ ತಂದೆ ಅವರ ಮಾರ್ಗದರ್ಶಿ ಇವತ್ತು ಆಯೋಜನೆ ಆಗಿದ್ದಾವೆ ಎಂಕೋರ್ಡಿ ಗ್ರಾಮದಲ್ಲಿ ನಡೆದಂಥ ಜಾತ್ರೆಯಲ್ಲಿ ಕೂಡ ಸಾಕಷ್ಟು ಹೆಚ್ಚಿನ ಕಡೆ ತಂತ 3 ಲಕ್ಷ ವೆಚ್ಚದಲ್ಲಿ ಒಂದು ಪ್ರಥಮ ಬಹುಮಾನ ಕೊಟ್ಟು ಪ್ರೋತ್ಸಾಹವನ್ನ ಮಾಡಿದರು ಅಲ್ಲಿ ಕೂಡ ಅಪಾರ ಸಂಖ್ಯೆಯಲ್ಲಿ ಎಲ್ಲರೂ ಜನರು ಸರ್ತನ್ನು ನೋಡಲಿಕ್ಕೆ 1000 ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಿದರು ಅದೇ ರೀತಿ ಕುದುರೆ ಶಾಸ್ತ್ರ ಕೂಡ ಆಯೋಜನೆ ಆ ಸಂದರ್ಭದಲ್ಲಿ ಆಗಿತ್ತು ಅದಕ್ಕಿಂತ ಹಲವಾರು ಕಾರ್ಯಕ್ರಮಗಳು ಇವತ್ತು ತಂದೆ ಸತೀಶ್ ಅರಕೆಯವರ ನೇತೃತ್ವದಲ್ಲಿ ಆಗಿದ್ದಾವೆ ಯಾವುದೇ ಸಂದರ್ಭ ಕೂಡ ಒಂದೇ ವಾರದಲ್ಲಿ ಸಾಕಷ್ಟು ರೋಡ್ಗಳಿರ್ಬೋದು ನೀರಿನ ಸಮಸ್ಯೆ ಒಂದೇ ವಾರದಲ್ಲಿ ನೀರಿನ ಒಂದೇನು ಬೇಡಿಕೆ ಇತ್ತು ಹಲವಾರು ಕಡೆ ಅದನ್ನ ಒಂದೇ ವಾರದಲ್ಲಿ ಅವರು ಮಾಡಿಕೊಟ್ರು ಅದಕ್ಕೆ ಇಂಥ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ತಂದೆಯವರು ಹಿಂದೆ ಕೂಡ ಮಾಡ್ಕೊಂಡಿದ್ದಾರೆ ಮುಂದೆ ಕೂಡ ಇದೇ ರೀತಿ ಅವರ ಮಾಡ್ಕೋತ ಬರ್ತಾರೆ ಅದಕ್ಕೆ ನಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇಲ್ಲ ಅಂತ ಹೇಳ್ತಾ ಮತ್ತದೇ ರೀತಿ ಸಾಕಷ್ಟು ಸರ್ವ ಧರ್ಮ ಮತ್ತು ಸರ್ವ ಜಾತಿಯನ್ನ ತಗೊಂಡು ಹೋಗುವಂತ ಏಕೈಕ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತದೇ ರೀತಿ ತಂದೆಯವರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಎಲ್ಲ ಸಮಾಜ ಎಲ್ಲ ಜಾತಿಯವ್ರನ್ನ ತಗೊಂಡು ಹೋಗುವಂತ ಕೆಲಸ ತಂದೆಯವರು ಮಾಡಿದ್ದಾರೆ ಬಸವಣ್ಣವರ ಅನ್ಯಾಯಿ ಒಂದು ಕೆಲಸ ಕಾರ್ಯನ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಅವರು ಕೆಲವೊಬ್ರು ಅಪಪ್ರಚಾರ ಮಾಡೋದಂತ್ರ ಬಿಡೋದಿಲ್ಲ ಅದಕ್ಕೆ ಅವರು ಮಾಡಲಿ ಎಲ್ಲದಕ್ಕೂ ಉತ್ತರ ನಾವು ಮೇ 13ಕ್ಕೆ ನಮ್ಮ ಮತದಾನ ಮಾಡೋ ಮುಖಾಂತರ ಒಂದು ಲೀಡ್ ಮಾಡಿ ತೋರಿಸೋ ಮುಖಾಂತರ ಎಲ್ಲರಿಗೂ ಉತ್ತರ ಕೊಡುವಂತೇಳಿ ಆಗ್ಲಂತ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ ಯಾಕಂದ್ರೆ ಇವತ್ತು ನಿಮಗೆ ಸಮಾಜ ಯಾವತ್ತಿದ್ರು ತಂದೆ ಸತೀಶ್ ಅರಕೆಯವರ ಜೊತೆ ಇದೆ ಅವರು ಕೂಡ ಅವ್ರನ್ನ ಬೆಳೆಸುವಂತ ಸಾಕಷ್ಟು ಕೆಲಸ ಕಾರ್ಯನ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲೂ ಲಿಂಗಾಯತ್ ಸಮಾಜದ ಮುಖಂಡರಿದ್ದಾರೆ ಸಾಕಷ್ಟು ಬ್ಲಾಕ್ ಅಧ್ಯಕ್ಷರಿದ್ದಾರೆ ಅವರು ಕೂಡ ಅವರ ಶಕ್ತಿಯನ್ನ ಈ ಸರ್ದೆ ತೋರಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛಿಸ್ತೇನೆ ಯಾಕಂದ್ರೆ ಮೊನ್ನೆ ಕೂಡ ಸಾಕಷ್ಟು MLC ಚುನಾವಣೆಯಲ್ಲಿ ಕೂಡ ತಾವು ನೋಡಿದ್ರೆ MLC ಕೂಡ ತಮ್ಮ ಸ್ವಂತ ಸಹೋದರನ ವಿರೋಧ ಮಾಡಿ ಒಬ್ಬ ಲಿಂಗಾಯತ್ ಸಮಾಜ ಪಂಚಮಸಾಲಿಯ ಒಬ್ಬರ ಮುಖಂಡರಿಗೆ ಬೆಳೆಸುವಂತ ಕಾರ್ಯ ತಂದೆ ಸತೀಶ್ ಅರಕೆ ಅವರು ಮಾಡಿದರು ಅದಕ್ಕೆ ಅದು ಅವರಿಗೆ ಬಹುಶಃ ಗೊತ್ತಿಲ್ಲ ಮತ್ತು ಅದೇ ರೀತಿ MLC ಹೆಸರಿಸಲು ಕೂಡ ತಂದೆಯವರ ಒಂದು ಸಾಕಷ್ಟು
ಅವರ ಪರವಾಗಿ ಪ್ರಕಾಶಕ್ಕೆ ಪರವಾಗಿ ಕೆಲಸ ಕಾರ್ಯನ ಮಾಡಿದ್ರು ಅವರು ಕೂಡ ಲಿಂಗಾಯತ ಸಮಾಜ ಒಬ್ಬರ ಮುಖಂಡರು ಅದಕ್ಕಿಂತ ಹಲವಾರು ಮುಖಂಡರ ಜೊತೆ ಕೆಲಸ ಕಾರ್ಯ ಮಾಡಿದಂತ ಉದಾಹರಣೆಗಳು ಇದಾವೆ ನಾನು ಕೂಡ ಸಂಸತೆ ಏರ್ಪೋರ್ಟ್ ನಲ್ಲಿ ಬೆಂಗಳೂರು ಏರ್ಪೋರ್ಟ್ ಬೆಳಗಾವಿ ಏರ್ಪೋರ್ಟ್ ದಲ್ಲಿ ಇದೆ ಆವಾಗ ಪಂಚಮಸಾಲಿ ಪೀಠದ ಜೈ ಮೃತ್ಯುಂಜಯ ಅಜ್ಜಾರು ಅವರಿಗೆ ಭೇಟಲಿಕ್ಕೆ ಭೇಟಾಗಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ಆವಾಗ ಆ ಸಂದರ್ಭದಲ್ಲಿ ಕೆಲವು ಅಲ್ಲಿ ಮುಖಂಡರು ಒಬ್ಬಿಬ್ಬರು ಮುಖಂಡರು ನಮಗೆ ಅವ್ರಿಗೆ ಪರಿಚಯ ಮಾಡಿ ನನ್ನ ಪರಿಚಯ ಅವರಿಗೆ ಮಾಡಿಕೊಟ್ರು ಆ ಪರಿಚಯ ಮಾಡಿದಂತೆ ಅವರು ತಂದೆ ಸತೀಶ್ ಅವರ ಪುತ್ರ ಅಂತ ಹೇಳಿದಾಗ ಅವರೇ ಸ್ವತಃ ಅವರ ಬಾಯಲ್ಲೇ ಹೇಳಿದರು ನಮ್ಮ ಇವರ ತಂದೆಯವರು ನಮ್ಮ ಅಂದರೆ ಆ ಹೋರಾಟದ ಸಂದರ್ಭದಲ್ಲಿ ಅವರು ಸಾಕಷ್ಟು ಈ ಭಾಗದಲ್ಲಿ ಅವರೆಲ್ಲರೂ ಅಡ್ಡಾಡಿದ್ರು ಅವರೆಲ್ಲ ಬಹುಶಃ ಇಲ್ಲೆಲ್ಲ ಅವ್ರಿಗೆ ಜನರ ಒಂದು ಅಭಿಪ್ರಾಯ ಗೊತ್ತಿತ್ತು ಅದಕ್ಕೆ ಅವರ ತಕ್ಷಣ ಅವತ್ತು ಹೇಳಿದ್ರು ಇವರ ತಂದೆ ಸತೀಶ್ ಅವರು ನಮ್ಮ ಸಮಾಜದ ಜನರ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ್ರೆ ತಮ್ಮ ಸ್ವತಃ ಅವರ ಮೈಲಲ್ಲಿ ಬಂತದ್ದು ಅದಕ್ಕೆ ಈ ವಿಚಾರವನ್ನು ಕೂಡ ನಾ ಇಲ್ಲಿ ಕೂಡ ಹಂಚಿಕೊಳ್ಳಲಿಕ್ಕೆ ಯಾಕಂದ್ರೆ ಅವಶ್ಯಕತೆ ನಮ್ಮ ಪ್ರಚಾರ ಮಾಡುವ ಅವಶ್ಯಕತೆ ಇಲ್ಲ ಆದರೆ ಈಗ ನಮ್ಮ ವಿರೋಧಿಗಳು ಏನು ಜೋರವಾಗಿ ಅಪಪ್ರಚಾರ ಮಾಡ್ತಾರೆ ಅದರ ಒಂದು ಹೇಳ ಅಂತ ಒಂದು ಸಂದರ್ಭ ಬಂದಾಗ ನಾವು ಕೆಲವೊಂದು ವಿಷಯಗಳನ್ನ ಹೇಳಬೇಕಾಗುತ್ತೆ ಅದಕ್ಕಿಂತ ಒಳ್ಳೆ ಕೆಲಸವನ್ನ ಮಾಡ್ತಾರೆ ಅದೇ ರೀತಿ ನಮ್ಮ ಎರಡು ಸಕ್ಕರೆ ಕಾರ್ಖಾನೆಗಳಿದಾವೆ ಎರಡು ಸಕ್ಕರೆ ಕಾರ್ಖಾನೆಯಲ್ಲಿ ನೀವು ಬಂದು ನೋಡ್ರಿ ಎಷ್ಟು ಜನಕ್ಕೆ ಲಿಂಗಾಯತ ಜನ ಕೆಲಸ ಮಾಡ್ತಾರೆ 60-70% ಲಿಂಗಾಯತರು ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದು ಯಾರೋ ಹೊರಗಿನವ್ರು ಜಾಸ್ತಿ ಕೆಲಸ ಮಾಡಿಲ್ಲ ಅದಕ್ಕೆ ಏನು ಅಪಪ್ರಚಾರ ಮಾಡ್ತಾರಲ್ಲ ಅದು ಸುಮ್ಮನೆ ನಿಮ್ಮ ಎಲೆಕ್ಷನ್ ಮಟ್ಟದ ಅಪಪ್ರಚಾರ ಯಾವುದೇ ಸಮಾಜಕ್ಕೆ ಈಳವಾಗಿ ಮಾತಾಡುವಂತ ಕೆಲಸ ತಂದೆಯವರು ಇವತ್ತು ಮಾತಾಡಲ್ಲ ಅದನ್ನ ಸುಮ್ಮನೆ ಅಪಪ್ರಚಾರ ಮಾಡೋದೇ ಬಿಡ್ರಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛಿಸ್ತೇನೆ ಸರ್ವ ಜಾತಿ ಸರ್ವ ಧರ್ಮವನ್ನು ಬೆಳೆಸುವಂತ ಕಾರ್ಯ ಇವತ್ತು ತಂದೆ ಸತೀಶ್ ಅವರು ಮಾಡಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಅದಕ್ಕೆ ನೀವೇನೇನು ಟೀಕೆ ಮಾಡ್ತಾರೆ ಏನೇನು ಅಪಪ್ರಚಾರ ಮಾಡ್ತಾರೆ ಅದು ಮೇ 13ಕ್ಕೆ ಎಲ್ಲ ತಮ್ಮ ಮತದಾನ ಮುಖಾಂತರ ತಮ್ಮ ಆಶೀರ್ವಾದ ಮುಖಾಂತರ ಲೀಡ್ ಮಾಡಿ ತೋರಿಸೋ ಮುಖಾಂತರ ಅವ್ರಿಗೆಲ್ಲರಿಗೂ ಉತ್ತರ ಕೊಡೋಣ ಅಂತ ಹೇಳ್ತೇವೆ ಯಾಕಂದ್ರೆ ಇವತ್ತು ವಿರೋಧ ಪಕ್ಷದವ್ರಿಗೆ ಯಾವ ಪರಿಸ್ಥಿತಿ ಬಂದಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಎಂಪಿ ಅವರು ಇದ್ರು ಕೂಡ 3.5 ವರ್ಷ ಸರ್ಕಾರಿತ್ತವರು ಆದರೂ ಕೂಡ ಏನು ಜನಪರವಾದಂತ ಯೋಜನೆ ಜನಪರವಾದಂತ ಕಾರ್ಯ ಒಂದು ಕೂಡ ಅವ್ರ ಕೈಯಲ್ಲಿ ಮಾಡಲಿಕ್ಕೆ ಆಗಿಲ್ಲ ಅದಕ್ಕೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಫಿಲಂ ಆಕ್ಟರ್ ಗಳನ್ನು ತರಿಸಿ ಕಿಚ್ಚ ಸುದೀಪ್ ಅಂತ ಆಕ್ಟರ್ ಗಳನ್ನು ತರಿಸಿ ಇವತ್ತು ಮಂದಿ ಸೇರಿಸಿ ಪ್ರಚಾರ ಮಾಡುವಂತ ಪರಿಸ್ಥಿತಿ ಬಿಜೆಪಿ ಅವರಿಗೆ ಬಂದಿದೆ ಹೇಳ್ತಾರೆ ಅದಕ್ಕೆ ನಮಗೆ ಮತ್ತು ಕೆಲವೊಂದು ಸ್ಟಾರ್ ಕ್ಯಾಂಪೇನರ್ ಕೂಡ ಮಾಡಿದ್ದಾರೆ ಅವರು ಕೂಡ ಅಗ್ರಲ್ಲ ಎಂಕೋಡಿ ಮತಕ್ಷೇತ್ರಕ್ಕೆ ಬಂದು ಆ ಪ್ರಚಾರವನ್ನ ಮಾಡ್ತಾರೆ ಆದ್ರೆ ನಮ್ಗೆ ಇಲ್ಲಿ ಇದ್ದಂತ ಎಲ್ಲರೂ ತಾವೇ ಎಲೆಕ್ಷನ್ ಸ್ಟಾರ್ ಕ್ಯಾಂಪೇನರು ತಾವೇ ಸ್ಟಾರ್ ಪ್ರಚಾರಕರು ಎಲ್ಲ ತಮ್ಮ ಜವಾಬ್ದಾರಿಯನ್ನ ತಗೊಂಡು ತಾವೇ ಎಲ್ಲ ತಂದೆಯವ್ರನ್ನ ಗೆಲ್ಸುವಂತ ಕಾರ್ಯ ಸತೆ ಮಾಡ್ದಕ್ಕೆ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಸ್ವಾಗತವನ್ನು ಮಾಡ್ತಾ ಬಂಧುಗಳೇ ಸುಮಾರು 15 ವರ್ಷಗಳಿಂದ ಯಮಕಲ ಮಾಡಿ ಭಾಗ ತಮಗೆ ಗೊತ್ತಿರುವ ಹಾಗೆ ನಮಗೆ ಗೊತ್ತಿರುವ ಹಾಗೆ ಅಭಿವೃದ್ಧಿಯಲ್ಲಿ ಹಿಂದುಳಿದ ಕ್ಷೇತ್ರವಾಗಿತ್ತು 2008ರಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶಾಸಕರಾಗಿ ಆಯ್ಕೆ ಆದ್ಮೇಲೆ ಪ್ರತಿಯೊಂದು ಗ್ರಾಮದಲ್ಲಿ ಅಭಿವೃದ್ಧಿಯ ಹೊಳೆಯನ್ನ ಹರಿಸಿದಾರಂತ ಈ ಸಂದರ್ಭದ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಕೆಲವೊಂದು ಜನ ಇದೇ ನಾನು ವಿರೋಧಕರಿಗೆ ಬಹಳ ಟೀಕೆ ಮಾಡಕ್ ಹೋಗೋದಿಲ್ಲ ಕೆಲವೊಂದು ಜನ ಇದೇ ಕೂಟದಲ್ಲಿ ನಿಂತು ಮಾತನಾಡಿದ್ದಾರೆ ಅಭಿವೃದ್ಧಿ ಏನಾಗಿದೆ ಅಭಿವೃದ್ಧಿ ಎಲ್ಲಿದೆ ಅಂತ ಅವರಿಗೆ ಕೇವಲ ಇಷ್ಟೇ ಹೇಳಕ್ಕೆ ಬಯಸ್ತೇನೆ ಮೊನ್ನೆ ನಡೆದಿರತಕ್ಕಂತ ಮಹಾಲಕ್ಷ್ಮಿ ಜಾತ್ರೆಯ ಸಂದರ್ಭದಲ್ಲಿ ನಾವೆಲ್ಲ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಮುಖಂಡರು ಎಲ್ಲರೂ ಕೇಳಿ ಸಾಹೇಬರಿಗೆ ರಸ್ತೆಯನ್ನು ಮಾಡಬೇಕಂದಾಗ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಎಮಕನಮಡಿ ಗ್ರಾಮದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿದರು ಬಂಧುಗಳು ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗುಡಗನ ಹಟ್ಟಿಯಿಂದ ಸುಮಾರು 4 ಬೋರ್ಗಳನ್ನು ಒಂದೇ ರಾತ್ರಿಯಲ್ಲಿ ಒಡೆದು ನೀರು ತಂದು ಪ್ರತಿದಿನ ಜಾತ್ರೆಯಲ್ಲಿ ನೀರು ಯಾರಾದರೂ ಬಿಟ್ಟಿದ್ರೆ ಅದು ನಮ್ಮ ಸತೀಶ್ ಜಾರಕಿಹೊಳಿ ಅವರಂತ ಬಹಳ ಹೆಮ್ಮೆಯಿಂದ ಹೇಳಲು ಬಯಸ್ತಾರೆ ಇದರೊಟ್ಟಿಗೆ ಮುಸಲ್ಮಾನ್ ಸಮಾಜದ 2 ಶಾದಿಮಾಲ್ ಲಿಂಗ ಸಮುದಾಯದ ಸಮುದಾಯ ಭವನ ನೇಕಾರರ ಕಲ್ಯಾಣ ಮಂಟಪಕ್ಕೆ ಸಹಕಾರ ಮಾಡಿರೋದಾಗಿರ್ಬೋದು ಅದೇ ರೀತಿ ಮರಾಠ ಸಮುದಾಯದ ಸಮುದಾಯ ಭವನಕ್ಕೆ 10 ಲಕ್ಷ ರೂಪಾಯಿಗಳು ಅಂಬೇಡ್ಕರ್ ಭವನಕ್ಕೆ 50 ಲಕ್ಷ ರೂಪಾಯಿಗಳು
ವಾಲ್ಮೀಕಿ ಭವನಕ್ಕೆ 20 ಲಕ್ಷ ರೂಪಾಯಿಗಳು ಅದೇ ರೀತಿ ಕಾಳಿಕಾ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳು ಅದರೊಟ್ಟಿಗೆ ಗುಡ್ನಟ್ಟಿ ಬರ್ಮಪ್ಪಗೂ ಕೂಡ ಈಗಾಗಲೇ ಅನುದಾನವನ್ನ ಸಾಹೇಬರು ಘೋಷಣೆ ಮಾಡಿದರು ಇನ್ನು ಮತ್ತೆ ಅಭಿವೃದ್ಧಿ ಮಾಡಬೇಕು ಮಾಡಬೇಕು ಅಂದ್ರೆ ಏನು ಮಾಡಬೇಕು ಸುಮಾರು 1600 ಕುರ್ಚಿಗಳನ್ನ ಸುಮಾರು 20 ಸೌಂಡ್ ಸಿಸ್ಟಮ್ ಗಳನ್ನ ಯಮಕನ ಮಡಿ ಗ್ರಾಮಕ್ಕೆ ನೀಡಿದ್ದಾರೆ ಮತ್ತೆ ಇನ್ನು ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಮಾಡಬೇಕು ಮಾಡಬೇಕು ಅಂದ್ರೆ ಇದಕ್ಕಿಂತ ಹೆಚ್ಚಾಗಿ ಇನ್ನು ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಗಾಗಲೇ ರಸ್ತೆ ಕಾಮಗಾರಿ ಪ್ರಾರಂಭ ಇದೆ ಪ್ರದೀಪ್ ಪತ್ತಾರ್ ಅವರ ಮನೆ ಜೋಶಿಗಲ್ಲಿಯ ಪೂರ ಆಲ್ಲಿಂದ ಬಡಿಗೇರ ಓಣಿಯವರೆಗೂ ಕಾಂಕ್ರೀಟೀಕರಣ ಪ್ರಾರಂಭ ಇದೆ ಅದಾದ ಮೇಲೆ ಕೆರಿ ಹನುಮದೇವರ ಗುಡಿಯಿಂದ ಸಬ್ನೇಸರ್ ಕೋಟರ ವರೆಗೂ ಅದನ್ನ ಕಾಂಕ್ರೀಟೀಕರಣವನ್ನ ಚುನಾವಣೆ ಮುಗಿದ ನಂತರ ಮಾಡುತ್ತೇವೆ ಈಗಾಗಲೇ ಟೆಂಡರ್ ಆಗಿದೆ ಟೆಂಡರ್ ಪ್ರಕ್ರಿಯೆ ಮುಗಿದು ಕೆಲಸ ಪ್ರಾರಂಭ ಇದೆ ಗುಂಡಗಲ್ಲಿ ಗಲ್ಲಿಯಲ್ಲಿ ನಾವು ಪೇವರ್ಸ್ ಅನ್ನು ಹಾಕಿದ್ದೇವೆ ಪಾಟೀಲ್ ಗಲ್ಲಿಯಲ್ಲಿ ಪೇವರ್ಸ್ ಹಾಕಿದ್ದೇವೆ ಬಿಸಿ ರೊಟ್ಟಿಗಳ ಓಣಿಯಲ್ಲಿ ಪೇವರ್ಸ್ ಹಾಕಿದ್ದೇವೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಈಗೇನು ಜನ ಬಂದಿದೆ ಅಲ್ಲ ಇದು ಯಾವುದು ಪೇಮೆಂಟ್ ಜನ ಅಲ್ಲ ಇಲ್ಲಿ ಯಾರು ಟ್ಯೂಷನ್ ಹುಡುಗರು ಇಲ್ಲ ನಾವೆಲ್ಲ ಬಂದಿರೋದು ಅತಿ ಜನಜೋರ ಅಭಿಮಾನಕ ಬಂದಿರತಕ್ಕಂತ ಜನ ಅಂತ ಯಾವುದು ಪೇಮೆಂಟ್ ಜನ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾನೆ ವಿರೋಧಿಗಳೇ ನಿಮಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾನೆ ಇದು ಒಂದು ದಿನ ಮತ್ತೆ ವಿಜಯೋತ್ಸವದ ರ್ಯಾಲಿಯನ್ನ ಮೇ 13 ಕ್ಕೆ ನಾವೇ ಮಾಡ್ತೀವಿ ಅಂತ ಬಹಳ ಬಂದುಗಳೇ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಇನ್ನು 10 ನಿಮಿಷ ರಾಹುಲ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾರೆ ಅದಾದ ಮೇಲೆ ಈ ರ್ಯಾಲಿ ಮಸ್ಜಿದ್ ವರೆಗೂ ಹೋಗ್ತದ ದಯವಿಟ್ಟು ನಿಮ್ಮಲ್ಲಿ ಕಾಲು ಮುಗಿದು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲ ಬಂದಿದ್ದೀರಲ್ಲ ನೀವು 10 ಫೋಟೋ ಹಾಕ್ಸಿದ್ರೆ ಸುಮಾರು ನಾವು 5000 ಮತಗಳನ್ನು ಯಮಕನ ಮಡಿಯಲ್ಲಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆ ನಿಮ್ಮ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಪರವಾಗಿ ರಾಹುಲ್ ಜಾರಕಿಹೊಳಿ ಸಾಹೇಬರ ಪರವಾಗಿ ನಮ್ಮೆಲ್ಲ ಮುಖಂಡರ ಪರವಾಗಿ ತಮಗೆ ವಿನಂತಿಯನ್ನು ಮಾಡ್ತೇನೆ ವಿರೋಧಿಗಳಿಗೆ ಹೆಚ್ಚು ಟೀಕೆ ಮಾಡಕ ಹೋಗಲ್ಲ ವೈಯಕ್ತಿಕವಾಗಿ ಭಾಷಣ ಮಾಡಬೇಕಿದೆ ಬಹಳ ಭಾಷಣ ಮಾಡಬೇಕಿದೆ 13ನೇ ತಾರೀಕು ಇಲ್ಲ ಮಾಡ್ತೀನಿ ಸ್ಟೇಜ್ ಹಾಕಿ ಅಂತಯ್ಯ ರಾಹುಲ್ ಜಾರಕಿಹೊಳಿಯವರನ್ನು ಕರ್ಕೊಂಡು ಬಂದು ವಿಜಯೋತ್ಸವದ ಭಾಷಣವನ್ನ ಯಮಕನ ಮಡಿಯಿಂದನೇ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದು ವಂದಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಜಯವಾಗಲಿ ಅಂತ ಹೇಳಿ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ರಾಹುಲ್ ಅಣ್ಣ ಜಾರಕಿಹೊಳಿ ಅವರು ಮಾತನಾಡಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮುಂದೆ ಸಾಗಬೇಕಾಗಿ ವಿನಂತಿ ದಯಮಾಡಿ ಎಲ್ಲರೂ ಮುಂದಗಡೆ ಹೋಗಬೇಕಾಗಿ ವಿನಂತಿ ಗಣಪತಿ ಗುಡಿಯ ಮಾರ್ಕೆಟ್ ಗಣಪತಿ ಗುಡಿಯ ಮುಂದಿನಿಂದ ಮಾರ್ಕೆಟ್ ಮುಖಾಂತರ ಪಾದಯಾತ್ರೆ ಸಾಗುತ್ತೆ ಕಾರಣ ಎಲ್ಲರೂ ಆ ರೋಡಿನಿಂದ ಹೋಗಬೇಕಾಗಿ ವಿನಂತಿ ಕಾಂಗ್ರೆಸ್ ಪಕ್ಷದ